ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮ ಡಿಮ್ಯಾಟ್ ಅಕೌಂಟ್ ಲಾಕ್ ಆದೀತು ಜೋಕೆ ಈ ವಿಡಿಯೋ ತಪ್ಪದೆ ನೋಡಿ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ 31ನೇ ತಾರೀಕು ಮಾರ್ಚ್ 2023 ಮೇಲೆ ಕೆಲವು ವಿಷಯಗಳನ್ನು ಭಾರತ ಸರ್ಕಾರ ಕಡ್ಡಾಯ ಮಾಡಿದೆ ಡಿಮ್ಯಾಟ್ ಬಗ್ಗೆ ಅದರ ಬಗ್ಗೆ ಬೇಕಾದಷ್ಟು ಬಾರಿ ಸೂಚನೆ ಕೊಟ್ಟಿದ್ದು ಕೂಡ ಜನ ಅದನ್ನು ಕಡೆಗಣಿಸ್ತಾ ಬರ್ತಾ ಇದ್ದಾರೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅದರಿಂದಾಗಿ ಈ 31ನೇ ತಾರೀಕು ಈ ಎರಡು ವಿಚಾರಗಳು ನಿಮ್ಮಲ್ಲಿ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ ತನ್ನಿಂದ ತಾನಾಗಿ ಲಾಕ್ ಆಗುತ್ತೆ ಸೇಬಿಯವರು ನಿಮ್ಮ ಅಕೌಂಟ್ ಅನ್ನು ಆಪರೇಟ್ ಮಾಡಲಿಕ್ಕೆ ಬಿಡುವುದಿಲ್ಲ ಈಗ ಮೊದಲನೇದು ಆಲ್ ಡಿಮ್ಯಾಟ್ ಅಕೌಂಟ್ಸ್ ಹ್ಯಾವ್ ಟು ಬಿ ಕಂಪಲ್ಸರಿಲಿ ಟು ಮೇಕ್ ನಾಮಿನೇಷನ್ ನಾಮಿನೇಷನ್ ಅಂತಂದ್ರೆ ಆ ವ್ಯಕ್ತಿ ನಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನು ಮ್ಯಾನೇಜ್ ಮಾಡ್ತಾರೆ ನಮಗೇನಾದರೂ ತೊಂದರೆ ಇದೆ ಮತ್ತು ಆ ನಾಮಿನೇಷನ್ ಅವರು ನಮ್ಮ ಹಣವನ್ನು ತೆಗೆದುಕೊಂಡು ಯಾರ್ಯಾರಿಗೆ ವಿಲೇವಾರಿ ಮಾಡಬೇಕು ಮಾಡ್ತಾರೆ ಅಥವಾ ಅದು ಅವರಿಗೆ ಸಂದಾಯ ಬೇಕಂದ್ರೆ ಅವರು ತಗೊಳ್ತಾರೆ ನಾಮಿನೇಷನ್ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಅಕೌಂಟಲ್ಲಿ ನಾವು 3 ನಾಮಿನಿಗಳನ್ನು ಬರೆಯಬಹುದು ಹಾಗೇನಾದರೂ ನಾವು ನಮ್ಮ ಅಕೌಂಟಲ್ಲಿ 3 ನಾಮಿನಿಗಳನ್ನು ಮಾಡಿದ್ರೆ ಆ 3 ನಾಮಿನಿಗಳಿಗೆ ಕೂಡ ನಾವು ಪರ್ಸೆಂಟೇಜ್ ಹಾಕ್ಬೋದು ಇಷ್ಟು ಪರ್ಸೆಂಟೇಜ್ ಹಣ ಇವರಿಗೆ ಸಿಗುತ್ತೆ ನಮ್ಮ ಡಿಮ್ಯಾಟ್ ಅಕೌಂಟ್ ಇಂದ ಅಪ್ಡೇಷನ್ ಆಫ್ ದಿ ನಾಮಿನಿ ಅದನ್ನ ಮಾರ್ಚ್ 2022ರಲ್ಲೇ ಮಾಡಬೇಕಾಗಿತ್ತು ಆದರೆ ಸೇಬಿ ಅದನ್ನ 1 ವರ್ಷ ಎಕ್ಸ್ಟೆಂಡ್ ಮಾಡಿತ್ತು ಯಾಕಂದ್ರೆ ಬಹಳಷ್ಟು ಜನ ಅದನ್ನ ಇನ್ನೂ ಕಂಪ್ಲೀಟ್ ಮಾಡಿರಲಿಲ್ಲ ಆಕ್ಚುಲಿ ಈ ಪ್ರೊಸೆಸ್ಗೆ ತಗೊಳ್ಳೋದು ಕೇವಲ 1 ಅಥವಾ 2 ನಿಮಿಷ ಜನ ಎಷ್ಟು ಸೋಮಾರಿಗಳು ಅಂತ ನೀವೇ ನೋಡಬೇಕಾಗುತ್ತೆ ಈಗ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಲಾಗಿನ್ ಆಗಿ ಚೆಕ್ ಮಾಡಿ ನಾಮಿನಿ ಅಪ್ಡೇಟ್ ಆಗಿದೆಯಾ ಆಗಲಿಲ್ಲ ಅಂತಂದ್ರೆ ಈಗಲೇ ನೀವು ಆಕ್ಷನ್ ತಗೊಳ್ಬೇಕು ಮತ್ತೆ ಮೋಸ್ಟ್ ಆಫ್ ದಿ ಬ್ರೋಕರೇಜ್ ಕಂಪನೀಸ್ ಆರ್ ಪ್ರೊವೈಡಿಂಗ್ ಆನ್ಲೈನ್ ಅಪ್ಡೇಷನ್ ಆಫ್ ನಾಮಿನಿ ಡೀಟೇಲ್ಸ್ ಅಕಸ್ಮಾತ್ ನಾಮಿನಿ ಏನಾದರೂ ನೀವು ಹಾಕಿಲ್ಲ ಅಂತಂದ್ರೆ ಹೆಚ್ಚಿನ ಬ್ರೋಕರೇಜ್ ಕಂಪನಿಗಳು ಆನ್ಲೈನ್ ಅಲ್ಲೇ ಅದನ್ನು ಫಿಲಪ್ ಮಾಡಿ ಬಿಡ್ತಾ ಇದಾವೆ ನೀವು ಅವರ ಆಫೀಸ್ಗೆ ಹೋಗಬೇಕಾಗೂ ಇಲ್ಲ ಲಾಗಿನ್ ಟು ಯರ್ ಡಿಮ್ಯಾಟ್ ಅಕೌಂಟ್ ಅಂಡ್ ಇನ್ ದ ಪ್ರೊಫೈಲ್ ಯೂಶ್ವಲಿ ಇಟ್ ವಿಲ್ ಶೋ ವೆದರ್ ಅ ನಾಮಿನಿ ಇಸ್ ಆಲ್ರೆಡಿ ಅಪ್ಡೇಟೆಡ್ ಆರ್ ನಾಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಹೋದ್ರೆ ಅಲ್ಲೇ ನಿಮ್ಗೆ ಸಿಗುತ್ತೆ ನಾಮಿನಿ ಇದ್ದಾರೋ ಇಲ್ವೋ ಅಂತ ಇಲ್ಲ ಅಂತಂದ್ರೆ ನಾವಿಲ್ಲಿ ಕೆಲವು ಸ್ಟೆಪ್ಗಳನ್ನು ಕೊಡ್ತಾ ಇದ್ದೇವೆ ಅದನ್ನ ಫಾಲೋ ಮಾಡಿ ಇಲ್ಲಿ ನಾವು ಕೊಡ್ತಾ ಇರುವಂತ ಉದಾಹರಣೆ 0 ಅಕೌಂಟಿನ ಬಗ್ಗೆ ಉದಾಹರಣೆಗೆ 0 ಅಕೌಂಟಿಗೆ ನೀವು ಲಾಗಿನ್ ಮಾಡಿ ಅಲ್ಲಿ ನಿಮಗೆ console@0.com ಅಂತ ಸಿಗುತ್ತೆ ಅಲ್ಲಿ ಲಾಗಿನ್ ಮಾಡಿದ ಮೇಲೆ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ ಅಲ್ಲಿ ನಾಮಿನಿ ಅಂತ ಹೊಡೆದ್ರೆ ಆಗ ನಿಮ್ಗೆ ಗೊತ್ತಾಗುತ್ತೆ ನಾಮಿನಿ ಇದ್ದಾರೋ ಇಲ್ವೋ ಅಲ್ಲಿ ಇಲ್ಲ ಅಂತಂದ್ರೆ ನೀವು ಆ್ಯಡ್ ನಾಮಿನಿ ಅಂತ ಮಾಡಿ ಅಲ್ಲಿ ಆ ನಾಮಿನಿ ಹೆಸರು ಇಮೇಲ್ ಐಡಿ ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತ್ ಅಡ್ರೆಸ್ ಆಫ್ ನಾಮಿನಿ ಅಲ್ಲದೆ ಪ್ರೂಫ್ ಆಫ್ ಐಡೆಂಟಿಟಿ ಕೊಡಬೇಕು ಆಧಾರ್ ಪ್ಯಾನ್ ಕಾರ್ಡ್ ಇತ್ಯಾದಿ ಸಾಮಾನ್ಯವಾಗಿ ನಾಮಿನಿ ಡೀಟೇಲ್ಸ್ ಅನ್ನು ಅಪ್ಲೋಡ್ ಮಾಡಿದ ಮೇಲೆ 24ರಿಂದ 48 ವರ್ಕಿಂಗ್ ಅವರ್ಸ್ ಅಲ್ಲಿ ನಿಮಗೆ ಅವರ ಡೀಟೇಲ್ಸ್ ನಿಮ್ಮ ಅಕೌಂಟ್ ಅಲ್ಲಿ ಕನ್ಫರ್ಮ್ ಆಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ನಾವು ಇಲ್ಲಿ 0 ಅಕೌಂಟ್ ಅಲ್ಲಿ ಹೇಗೆ ನಾಮಿನಿನ ಆಡ್ ಮಾಡೋದು ಅಂತ ತಿಳಿಸಿದ್ದೇವೆ ಅದೇ ರೀತಿ ಬೇರೆ ಅಕೌಂಟ್ಗಳಲ್ಲಿ ಕೂಡ ಇದೇ ತರ ಸಿಂಪಲ್ ಪ್ರೊಸೀಜರ್ ಇರುತ್ತೆ ಆದರೆ ಒಂದು ಕಾಶನ್ನು 31ನೇ ತಾರೀಕು ಮಾರ್ಚ್ 2023ರೊಳಗೆ ನಿಮ್ಮ ಅಕೌಂಟ್ ಅಲ್ಲಿ ನಾಮಿನಿ ಇರಲೇಬೇಕು ಇಲ್ಲದಿದ್ದರೆ ನಿಮ್ಮ ಅಕೌಂಟ್ ಫ್ರೀಸ್ ಆಗೋಗುತ್ತೆ ಈಗ ಎರಡನೆಯ ಕ್ರಮ ನೀವು ಕೈಗೊಳ್ಳಬೇಕಾದದ್ದು ಈ 31ನೇ ತಾರೀಕು ಮಾರ್ಚ್ ಒಳಗೆ ಆಲ್ ಇನ್ವೆಸ್ಟರ್ಸ್ ಮಸ್ಟ್ ಲಿಂಕ್ ದೇರ್ ಪ್ಯಾನ್ ವಿತ್ ಆಧಾರ್ ಇದರ ಬಗ್ಗೆ ನನಗೆ ಗೊತ್ತಿದ್ದ ಹಾಗೆ ಹಲವಾರು ವರ್ಷಗಳಿಂದ ಭಾರತ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ ಆದರೆ ಜನ ಇನ್ನೂ ತಮ್ಮ ಪ್ಯಾನ್ ಕಾರ್ಡ್ ಅನ್ನು ಮತ್ತು ಆಧಾರ್ ಅನ್ನು ಲಿಂಕ್ ಮಾಡಿಲ್ಲ ಮೊದಲು ಈ ಪ್ರೊಸೆಸ್ ಫ್ರೀ ಇತ್ತು ಈಗ ಸದ್ಯಕ್ಕೆ ಸರ್ಕಾರ ಪ್ಯಾನ್ ಮತ್ತು ಆಧಾರ್ ಅನ್ನು ಲಿಂಕ್ ಮಾಡಲಿಕ್ಕೆ 1000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಲ್ಲದೆ 31ನೇ ತಾರೀಕು ಮಾರ್ಚ್ ಮೇಲೆ ನೀವೇನಾದರೂ ಈ ಎರಡನ್ನು ಲಿಂಕ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಆಟೋಮೆಟಿಕ್ ಆಗಿ ಇನ್ವ್ಯಾಲಿಡ್ ಆಗುತ್ತೆ ಅಲ್ಲಿಗೆ ನಿಮ್ಮ ಅಕೌಂಟ್ ಅನ್ನು ಆಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನೀವು ಕೇಳಬಹುದು ಪ್ಯಾನ್ ಮತ್ತು ಆಧಾರ್ ಅನ್ನು ಯಾವ ರೀತಿ ಲಿಂಕ್ ಮಾಡುವುದು ಅದಕ್ಕೋಸ್ಕರ ರೋಹನ್ ಭರತ್ ಚಂದ್ರ ಅವರು ಮುಂದಿನ ವಿಭಾಗದಲ್ಲಿ ಸ್ಕ್ರೀನ್ ಶೇರಿಂಗ್ ಮಾಡ್ತಾರೆ ಆ ಪ್ರೊಸೆಸ್ ನ ಹೇಗೆ ಮಾಡೋದು ಅಂತ ನಮಸ್ಕಾರ ಈಗ ನಾನು ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಲಿಂಕ್ ಮಾಡಬೇಕು ಪ್ಯಾನ್ ಮತ್ತು ಆಧಾರ್ ಅಂತ
ನೀವು ಇದನ್ನೇ ಫಾಲೋ ಮಾಡ್ಬೋದು ಅಥವಾ ಗೂಗಲ್ ಹಾಕಿದರೂ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಕೆಲವು ಸ್ಟೆಪ್ಸನ್ನಂತೂ ಫಾಲೋ ಮಾಡಬೇಕು. ಫಸ್ಟು ಗೂಗಲಲ್ಲಿದ್ದೀನಿ, ನೀವು ಸಿಂಪಲಾಗಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಂತ ನೀವು ಸರ್ಚ್ ಮಾಡಿದರೆ ಬರುತ್ತೆ. ಹಾಗೂ ಇಲ್ಲಿ income tax.gov.in ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಮಾಡಿದ್ಮೇಲೆ ಇಲ್ಲೇ ಫ್ರಂಟಲ್ಲಿ ಹಾಕಿಬಿಟ್ಟಿದ್ದಾರೆ, ಯಾಕಂದರೆ ಇದು ಅಪ್ಕಮಿಂಗ್ ಇವೆಂಟು, ಅಪ್ಕಮಿಂಗ್ ಒಂದು ಡೆಡ್ಲೈನು. ಸೊ ಲಿಂಕ್ ಯುವರ್ ಪ್ಯಾನ್ ಅಂತ ಕೇಳಿದ್ದಾರೆ. ಅದರ ಮುಂಚೆ ಇಲ್ಲಿ ಲೆಫ್ಟಲ್ಲಿ ನೋಡ್ಬೋದು ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಹೇಳಿದೆ. ಸೊ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಸದ್ಯಕ್ಕೆ ಲಿಂಕ್ ಆಗಿದೆಯಾ ಅಂತ. ನೀವೇನು ಮಾಡಬೇಕು, ನಿಮ್ಮ ಪ್ಯಾನು ಮತ್ತು ನಿಮ್ಮ ಆಧಾರನ್ನು ಹಾಕಿ, ನಾನು ನಂದಿಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ನೀವು ಇಲ್ಲಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸನ್ನು ಟೈಪ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಆಧಾರನ್ನು ನಾನು ಟೈಪ್ ಮಾಡ್ತೀನಿ, ಆ್ಯಂಡ್ ಮತ್ತೆ ಲೆಟ್ ಅಸ್ ಸಿ ಲಿಂಕ್ ಆಗಿದೆಯಾ ಇಲ್ವಾ, ಏನು ಸ್ಟೇಟಸ್ ತೋರಿಸುತ್ತೆ ಅಂತ. ಸೊ ಈಗ ನಾನು ಎಂಟ್ರ್ ಮಾಡ್ತಾ ಇದ್ದೀನಿ ಆಧಾರ್ ನಂಬರನ್ನು. ಹಾಗೂ ಅದಾದಮೇಲೆ ಇಲ್ಲಿ ಹಾಕಿದೆ ನೋಡಿ, ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ, ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಬಂತು ಯುವರ್ ಪ್ಯಾನ್ ಡ್ಯಾಶ್ 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 ಇಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ಅಂತ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಈ ಸ್ಟೆಪ್ಪನ್ನು ಫಸ್ಟ್ ಮಾಡಿ, ಅಕಸ್ಮಾತ್ ಆಲ್ರೆಡಿ ಲಿಂಕ್ಡ್ ಅಂತ ಹೇಳಿದರೆ ನಿಮ್ಮ ಈ ಲಿಂಕಿಂಗ್ ಪ್ರೋಸೆಸ್ ಮುಗ್ದೋಯ್ತು, ಇನ್ನೊಂದ್ಸತಿ ಏನು ಮಾಡೋ ನೆಸೆಸ್ ಇಲ್ಲ. ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದರೆ ಆವಾಗ ಏನು ಮಾಡಬೇಕಂದ್ರೆ ಹೇಳ್ತೀನಿ. ವಾಪಸ್ಸು ಈ ವೆಬ್ಸೈಟಿಗೆ ಹೋಮಿಗೆ ಬನ್ನಿ. ಹೋಮಿಗೆ ಬಂದು ಇಲ್ಲಿ ಲಿಂಕ್ ಯುವರ್ ಪ್ಯಾನ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈಗ ಹೇಳ್ತಾ ಇದೆ ಲಿಂಕ್ ಆಧಾರ್ ಲಿಂಕ್ ಪ್ಯಾನ್ ಅಂತ ಹೇಳ್ತಾ ಇದೆ. ಇಲ್ಲಿ ಈ ಇನ್ಫಾರ್ಮೇಷನ್ ಓದಿ, ಅವ್ರು ಹೇಳಿದ್ದಾರೆ 1,000 ರೂಪಾಯಿ ನೀವು ಫೈನ್ ಕಟ್ಟಬೇಕು, ಯಾಕಂದರೆ ಇದು June 2022 ಅಷ್ಟೊಳಗೆ ಮುಗಿಸ್ಬೇಕಿತ್ತು, ನೀವು ಮುಗಿಸಿಲ್ಲ. ಸೊ 1,000 ರೂಪೀಸ್ ಫೈನ್ ಕಟ್ಟಿ ನೀವು ಮಾಡಿ ಅಂತ. ಆವಾಗ ನೀವೇನು ಮಾಡಬೇಕು, ಪ್ಯಾನ್ ಎಂಟರ್ ಮಾಡಿ, ಆಧಾರ್ ಎಂಟರ್ ಮಾಡಿ. ಹಾಗೂ ಇಲ್ಲಿ ವ್ಯಾಲಿಡೇಟ್ ಅಂತ ಕೆಳಗಿಂದ ಆಪ್ಷನ್ ಸಿಗತ್ತೆ, ವ್ಯಾಲಿಡೇಟ್ ಮಾಡಿದರೆ ಪೇಮೆಂಟ್ ಆಪ್ಷನ್ ಮಾಡಲಿಕ್ಕೆ ಸಿಗತ್ತೆ. ನೀವು ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಅದಾದಮೇಲೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, 4-5 ವರ್ಕಿಂಗ್ ಡೇಸಲ್ಲಿ ನಿಮ್ಮ ಪೇಮೆಂಟ್ ಅಪ್ಡೇಟ್ ಆಗಿ ಆಧಾರ್ ಮತ್ತು ಪ್ಯಾನು ಲಿಂಕ್ ಆಗ್ತದೆ ಅಂತ. ಹಾಗೂ ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ಓದ್ಕೊಂಬಿಡಿ ಅದನ್ನು ಮಾಡುವಾಗ. ನೀವು ಯಾವ ಹೆಡ್ಡಲ್ಲಿ ಯಾವ ಒಂದು ಕ್ಯಾಟಗರಿಯಲ್ಲಿ ಪೇಮೆಂಟ್ ಮಾಡಬೇಕಂತ ಹಾಕಿದ್ದಾರೆ. ಸೊ ಮಾಡೋ ಮುಂಚೆ ಇದನ್ನೆಲ್ಲ ಓದ್ಕೊಂಡು ಮಾಡಿ. ಬಟ್ ಇದು ಪ್ರೋಸೆಸ್ಸು, ಇದು ನೀವು ಮಾಡಲೇಬೇಕು. ಅಕಸ್ಮಾತ್ ಪ್ಯಾನ್ ಹಾಗೂ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ, ಹಾಗೂ 1,000 ರೂಪೀಸ್ ಕಂಪಲ್ಸರಿಯಾಗಿ ಕಟ್ಟಬೇಕು, ಬೇರೆ ಯಾವ ದಾರಿನೂ ಇಲ್ಲ. ಯಾಕಂದರೆ ಇದು ಆಲ್ರೆಡಿ ಲಾಸ್ಟ್ ಇಯರೇ ಲಿಂಕ್ ಮಾಡಬೇಕಿತ್ತು, ಅದಾದಮೇಲೆ ಫೈನ್ ಹಾಕ್ತಂತ ಗೌರ್ಮೆಂಟ್ ಹೇಳಿದರು. ಈಗ ಫೈನ್ ತೊಗೊಳ್ತಾ ಇದ್ದಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ ಫೈನ್ ಕಟ್ಟಿ ಈ ಪ್ಯಾನ್ ಮತ್ತು ಆಧಾರನ್ನು ಲಿಂಕ್ ಮಾಡಿದ್ದಾರೆ. ಸೊ ಇದನ್ನು ತಪ್ಪದೆ ಆದಷ್ಟು ಬೇಗ ಮಾಡಿ, ಡಿಲೇ ಮಾಡೋಕ್ಕೆ ಹೋಗಬೇಡಿ. ಕೆಲವು ಸತಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಡೌನ್ ಆಗುತ್ತೆ, ಆವಾಗ ನಿಮಗೆ ಮಾಡಬೇಕಾದ್ರೂ ನಿಮಗೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಕಂಟಿನ್ಯೂ ಆಗುತ್ತೆ, ಫೈನ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಹಾಗೂ ನಿಮ್ಮ ಪ್ಯಾನು ಇನ್ವ್ಯಾಲಿಡ್ ಅಂತ ಮಾಡಿಬಿಡ್ತು ಅಂತ ಹೇಳಿದ್ದಾರೆ. ಸೊ ಇದನ್ನು ಆದಷ್ಟು ಬೇಗ ಮಾಡಿ, ದಯವಿಟ್ಟು ಗಮನಕ್ಕೆ ತಗೊಳ್ಳಿ. ಈ ಎರಡು ಸ್ಟೆಪ್ಸು ನಾವೇನು ಹೇಳಿದ್ದೇವೆ, ಇದೆರಡು ಕಡ್ಡಾಯ, ಆಪ್ಷನಲ್ ಅಲ್ಲ. ನೀವೇನಾದರೂ 31 March 2023 ಒಳಗೆ ಈ ಎರಡೂ ಕೆಲಸಗಳನ್ನು ಮಾಡಲಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ ಫ್ರೀಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಮ್ಮ ಸಮೀಕ್ಷೆಗಾಗಿ ಈ ಎರಡೂ ಸ್ಟೆಪ್ಗಳನ್ನು ನೀವು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀರಾ, ಎಸ್ ಅಥವಾ ನೋ ಅಂತ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಅದು 31 ತಾರೀಕು ಒಳಗೆ ಅವ್ರು ಮಾಡಬೇಕು ಅಂತಂದರೆ ಸ್ವಲ್ಪ ಅರ್ಜೆಂಟೇ. ಆದ್ದರಿಂದ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಒಂದ್ಸತಿನಾದರೂ ಈ ವಿಡಿಯೋನ ನೋಡಲಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.